ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ನಾಡದ್ರೋಹಿ ಎಂಇಎಸ್ ಕಿರಿಕ್ ಮಾಡಿದೆ. ಬೆಳಗಾವಿ ಎಂಇಎಸ್ ಮುಖಂಡರಿಂದ ಮಹಾರಾಷ್ಟ್ರ ಸಚಿವರ ಭೇಟಿ ಮಾಡಿದ್ದಾರೆ. ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವ ಶಂಭುರಾಜ ದೇಸಾಯಿ ಭೇಟಿ ಮಾಡಿದ್ದಾರೆ. ಪ್ರಮುಖ 7 ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಳಗಾವಿ ಗಡಿಭಾಗದಲ್ಲಿ ಮರಾಠಿ ಭಾಷೆ ಬಳಕೆಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದು ಅವರ ಬೇಡಿಕೆಯೆಲ್ಲ ಒಂದಿದೆ. ಗಡಿಭಾಗದಲ್ಲಿ ಜನರಿಗೆ ಮರಾಠಿಗಳಲ್ಲಿ ದಾಖಲೆ ಪತ್ರಗಳನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ಮೋದಿ ಮತ್ತು ಅಮಿತ್ ಶಾ ಮಧ್ಯಪ್ರವೇಶ ಮಾಡಬೇಕು. ಬೆಳಗಾವಿ ಬಂದ್ ಆದ ಆರೋಗ್ಯ ಕೇಂದ್ರಗಳ ಮರುಸ್ಥಾಪನೆಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ಆರೋಗ್ಯ ವಿಮೆಗೆ ಮತ್ತೆ ಚಾಲನೆ ನೀಡಬೇಕು. ಇದು ಬಂದ್ ಆಗಿತ್ತು. ಆರೋಗ್ಯ ವಿಮೆಯ ಕೇಂದ್ರಗಳನ್ನು ಬೆಳಗಾವಿಯಲ್ಲಿ ತೆರೆದ ನಂತರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ವಿರೋಧ ಕೇಳಿಬಂದಿತ್ತು. ರಮಾಕಾಂತ್ ಕೊಂಡೋಸ್ಕರ್ ಸೇರಿ ಹಲವರು ಮಹಾರಾಷ್ಟ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಭಾಷಿಕರನ್ನ ಲಾಭ ಇದಿಲ್ಲ, ತ್ಯಾಚಸಾಠಿ ಏಕ ಸಮನ್ವಯಕ ಅಧಿಕಾರಿ ಆಪಲ್ಯ ಸರ್ಕಾರಚಾ ಹಾ ತ್ಯಾ ಠಿಕಾಣಿ ನೇಮಣ್ಯಾ ಸಂದರ್ಭಾಮಧ್ಯೆ ಆಜ ಬೈಠಕೀತ ಯಾ ಠಿಕಾಣಿ ಚರ್ಚಾ ಝಾಲಿ. ಮೀ ಜಿಲ್ಲಾಧಿಕಾರಿ ಕೊಲ್ಹಾಪುರಶಿ ಬೋಲಲೇಲೋ ಆಹೆ. ತ್ಯಾ ವಿಭಾಗಾತಲ್ಯಾ ಎಖಾದ್ಯಾ ತಹಸೀಲ್ದಾರ ದರ್ಜಾಚ್ಯಾ ಅಧಿಕಾರ್ಯಾಲಾ ಹೇ ಸ್ವತಂತ್ರಪಣಾನ ಕಾಮಕಾಜ ದ್ಯಾವೋ, ಕಿ ಜೆನೆಕರೂನ್ ತ್ಯಾ 865 ಗಾವಾತಲ್ಯಾ ಲೋಕಾನಾ ಸಮನ್ವಯ ಕರಣ, ತ್ಯಾಂಚಾ ಪ್ರಸ್ತಾವ ಆನ್ಲೈನ್ ಆಲಾ ತರ ತೋ ಸ್ವೀಕಾರಣ, ತೋ ಮುಖ್ಯಮಂತ್ರಿ ವೈದ್ಯಕೀಯ ಸಹಾಯತಾ ಕಕ್ಷಕಡೆ ಪಾಠವಣ ಆಣಿ ಲವಕರ ಮದತ ಕಶಿ ಮಿಳಲ್ ಯಾಚ್ಯಾಸಾಠಿ ಕೊಲ್ಹಾಪುರ ಜಿಲ್ಲಾಧಿಕಾರ್ಯಾಂನಿ ಮೀ ಸೂಚನಾ ದಿಲೆಲ್ಯಾ ಆಹೆ. ತ್ಯಾ ಬಾಬತೀತ ತಿಥ ಸುದ್ಧಾ ಹೀ ಪೂರ್ತತಾ ಕೆಲಿ ಜಾಯ್. ಬಾಕಿ 2-3 ಠಿಕಾಣಿ ಜೆ ಕಾಯಿ ವಿಷಯ ಹೋತೆ ಕಿ ಕೇಂದ್ರಾನ ಕರ್ನಾಟಕ ಸರ್ಕಾರಲಾ ಸಾಂಗೂನ್ ಜೀ ದೋನ್ಹೀ ರಾಜ್ಯಾಚಿ ಸಮನ್ವಯ ಸಮಿತಿ ತೇಜೀ ಬೈಠಕ್ ಕೇಂದ್ರಾನ ಕಾಲ್ ಕೆಲಿ ಪಾಹಿಜೆ, ತೇಜಾಹಿ ವಿನಂತಿ ಪತ್ರ ಮಾಜೆ ಆಜ ಆಮ್ಹೀ ಯಾ ಠಿಕಾಣಿ ಮೀ ಸ್ವತಃ ಯಾ ಠಿಕಾಣಿ ಕೇಂದ್ರ ಸರ್ಕಾರಲಾ ದೇತೋಯ್. ಆಣಿ ಬಾಕಿ ಜೆ ಪ್ರಶ್ನ ಆಹೆ ಜಿಥ ವಿಶೇಷತಃ ಜಾಣೀವಪೂರ್ವಕ ಅಡಮು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಎಂಇಎಸ್ ಒಂದಲ್ಲ ಒಂದು ರೀತಿಯಾದ ಪುಂಡಾಟಿಕೆಯನ್ನು ಮೆರಿತಾ ಇರುತ್ತೆ. ವಿಮೆ ವಿಚಾರದಲ್ಲೂ ಕೂಡ ಕೇಂದ್ರಗಳನ್ನು ಕೂಡ ಆರಂಭ ಮಾಡಿದ್ರು, ಆದರೆ ಬೆಳಗಾವಿ ಜಿಲ್ಲಾಡಳಿತ ಅದನ್ನು ಕ್ಲೋಸ್ ಮಾಡಿದೆ. ಈಗ ಮತ್ತೆ ಈ ವರ್ಷ ಯಾಕೆ ಅಂತ ದಶರಥ್, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಯಾವಾಗ ಯಾವಾಗ ಚುನಾವಣೆ ಹತ್ತಿರ ಬರ್ತೋ ಆಗಾಗ ನಾಡದ್ರು ಎಂಇಎಸ್ ಅನ್ನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮುಂದುವರಿಸುತ್ತೆ. ಆ ನಿಟ್ಟಿನಲ್ಲಿ ಈಗ ನಾಡದ್ರು ಎಂಇಎಸ್ ನ ಪುಂಡಾಟ ಮತ್ತೆ ಮುಂದುವರೆದಿದೆ ಅಂತ ಹೇಳ್ಬೋದು ದಶರಥ್. ಯಾವಾಗ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಆರೋಗ್ಯ ವಿಮೆ ಯೋಜನೆ ಏನ ಕರ್ನಾಟಕದಲ್ಲಿ ಏನು ಆರಂಭಿಸುವಂತ ಪ್ರಯತ್ನ ಆರಂಭಿಸಿತ್ತು, ಅದಕ್ಕೆ ಸರ್ಕಾರ ಸೂಚನೆ ಮೇರೆಗೆ ಬೆಳಗಾವಿ ಜಿಲ್ಲಾಡಳಿತ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿತ್ತು. ಅದಾದ ಬೆನ್ನಲ್ಲಿ ಈಗೇನಂದ್ರೆ ಬೆಳಗಾವಿಯ ಎಂಇಎಸ್ ಮುಖಂಡ ರಮಾಕಾಂತ್ ಕೊಂಡಸ್ಕರ್ ನೇತೃತ್ವ ಒಂದು ಮುಖಂಡರಿದ್ದಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವ ಶಂಭುರಾಜ ದೇಸಾಯಿ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಪ್ರಮುಖವಾಗಿ 7 ಬೇಡಿಕೆಗಳನ್ನ ಏನು ಆ ಒಂದು ಮಹಾರಾಷ್ಟ್ರ ಸಚಿವ ಮುಂದೆ ಇಡುವಂಥದ್ದು, ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಮರಾಠಿ ಭಾಷಿಕರ ಏನು ಮರಾಠಿ ಭಾಷೆ ಬಳಕೆ ಏನಿದೆ ಬಳಕೆಯ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡ ಹಾಕದಂತೆ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ 60% ಕನ್ನಡ ಮತ್ತು 40% ಅನ್ಯ ಭಾಷೆಯನ್ನು ಬಳಸೋದಕ್ಕೆ ಒಂದು ಸುಗ್ರೀವಾಜ್ಞೆ ಹೊರಡಿಸಿತ್ತು. ಇದರಿಂದ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯಿಂದ ಕಟ್ಟುನಿಟ್ಟಿನ ಅದನ್ನು ಅನುಷ್ಠಾನಕ್ಕಾಗಿ ಸೂಚನೆ ಕೊಟ್ಟಿತ್ತು. ಯಾವೆಲ್ಲ ಅಂಗಡಿ ಮಾಲೀಕರು ಇದನ್ನ ಮರಾಠಿಯನ್ನೇ ಏನು ಮೊದಲ ಭಾಷೆಯಾಗಿ ಬಳಸ್ತಾ ಇದ್ರು ಅವರಿಗೆ ದಂಡವನ್ನು ವಿಧಿಸುವಂತ ಕೆಲಸ ಕೂಡ ಮಾಡಿ ಲೈಸೆನ್ಸ್ ರದ್ದು ಮಾಡುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ದಶರಥ್. ಈಗ ನಾಡಿದ್ರು ಎಂಎಸ್ ಮತ್ತೆ ಆ ಒಂದು ಆರೋಗ್ಯ ವಿಮೆ ಯೋಜನೆಯನ್ನು ಆರಂಭಿಸುವಂತೆ ಒತ್ತಾಯ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಶಾಶ್ವತ ಕಡಿವಾಣ ಹಾಕ್ಬೇಕಂದ್ರೆ ಎಂಎಸ್ ಮುಖಂಡರೇನಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ದಶರಥ್. ಓಕೆ, ಥ್ಯಾಂಕ್ ಯು ಶ್ರೀಧರ್.